ಅವ್ರಿಗೆ ಮಾತಾಡಿದೆ. ಸೊ ಅವ್ರಿಗೆ ಏನಂತ ಹೇಳಿದ್ರೆ ಅವ್ರಿಗೆ ಬರಲಿಕ್ಕೆ ಒಂಥರ ಇಲ್ಲಿ ಮುಜುಗರ ಕಾಡ್ತಾ ಇದೆ ಅವ್ರಿಗೆ. ಸೊ ಯಾಕಂದ್ರೆ ಈಗಾಗಲೇ ಇಡೀ ಇಂಡಸ್ಟ್ರಿ ಜನ ನಮ್ಮ ಹಿರಿಯರಾದಂಥ ಚಿನ್ನೇಗೌಡರು ಆದಿಯಾಗಿ ಅನೇಕ ಎಲ್ಲ ಹಿರಿಯರು ನಮ್ಮ ಕಲಾವಿದರಾಗ್ಬೋದು ನಿರ್ಮಾಪಕ ಇಡೀ ಇಂಡಸ್ಟ್ರಿ ನಮ್ಮ ಅನಿರುದ್ಧ ಪರವಾಗಿ ನಿಂತಿದೆ ಅಂತೇಳಿ ಅವ್ರಿಗೂ ತಿಳಿದಾಗ ಅವ್ರಿಗೂ ಒಂಥರ ಇದಾಯ್ತು. ನಾನು ಹೇಳಿದೆ ಬನ್ನಿ ನಾವೆಲ್ಲ ಒಂದೇ ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತೇಳಿ ಅವ್ರಿಗೊಂದು ಸ್ವಲ್ಪ ಇದಾಯಿತು. ಆದರೂ ಕೂಡ ಕೆ ಟಿ ವಿ ಅವರು ಮತ್ತು ನಿರ್ಮಾಪಕರು ಸಹ ಕೆ ಟಿ ವಿ ಅವರು ಕೂಡ ನಮ್ಮ ಅನಿರುದ್ಧ ಅವ್ರು ಕರೆ ಮಾಡಿದ್ದಾರೆ ಈ ಥರ ಬನ್ನಿ ಏನು ಬಗೆಹರಿಸ್ಕೊಳ್ಳೋಣ ಅಂತೇಳಿ. ಅನಿರುದ್ಧ ಕೂಡ ಅಲ್ಲಿ ಹೋಗ್ತಾ ಇದ್ದಾರೆ, ಅವರು ನಿರ್ಮಾಪಕರ ಸಂಘ ಕೂಡ ಅಲ್ಲಿ ಜಾಯ್ನ್ ಆಗ್ತಾರಂತೆ. ಸರ್ ಮಾಡ್ಬೇಕು ಇಲ್ಲ ಇಲ್ಲ ಮಾಡಿದ್ರು ಅವರು ಸಂಪರ್ಕದಲ್ಲಿದ್ದಾರೆ ಅವರು ಸಂಪರ್ಕದಲ್ಲಿದ್ದಾರೆ. ಆದರೂ ಕೂಡ ಅವರು ಆ್ಯಕ್ಚುಲಿ ಆ ಸಂಬಂಧಪಟ್ಟಂಥ ಸೀರಿಯಲ್ ಏನಿದೆ ಜೊತೆ ಜೊತೆಯಲ್ಲಿ, ಯಾಕಂದರೆ ಅವರು ಆಗಲಿ ಆ ನಿರ್ಮಾಪಕರಾಗಲಿ ಆ ನಿರ್ದೇಶಕರಲ್ಲಿ ಇದ್ರ ಬಗ್ಗೆ ಯಾರೇ ರೀತಿ ಯಾವುದೇ ರೀತಿ ಧ್ವನಿ ಎತ್ತಾ ಇಲ್ಲ. ಇದು ಎತ್ತಾಡೋದು ಇವರು ಸಂಬಂಧಪಟ್ಟಿರೋಂಥ ಒಂದು ಬೇರೆ ನಿರ್ಮಾಪಕರು ಮತ್ತು ಆ ಸಂಘದ ನಿರ್ಮಾಪಕರ ಸಂಘ ಇವ್ರ ವಿರುದ್ಧ ಬೇರೆ ಈ ಉದಯ ಟಿ ವಿಗೆ ಹೋಗಿ ಇವ್ರನ್ನ ಹಾಕೊಳ್ಳೋದು ಬೇಡ ಅಂತೇಳಿ ಅಂತ ಎಸ್ಟಾರಣ್ಣ ಹತ್ರ ಹೋಗಿ ಇವ್ರ ಹತ್ರ ಇವ್ರನ್ನ ಹಾಕೊಂಬೇಡಿ ಅಂತೇಳಿ ಹೋಗ್ತಾ ಇರೋದು ಸಂಬಂಧ ಕೆಲವು ನಿರ್ಮಾಪಕರು. ಬಟ್ ಆದರೂ ಕೂಡ ಅವ್ರು ಮನವರಿಕೆ ಮಾಡಿಕೊಟ್ಟೆ ಆ ಥರ ಎಲ್ಲ ಮಾಡೋಕೆ ಹೋಗಬೇಡಿ, ಏನು ಅಂತ ಘೋರ ಅಪರಾಧ ಮಾಡಿದ್ದಾರೆ. ಯಾಕಂದ್ರೆ ನಾವು ಅನಿರುದ್ಧ ಇವತ್ತಿಂದ ನೋಡ್ತಾ ಇಲ್ಲ, ಅವರು ಇಂಡಸ್ಟ್ರಿ ಎಂಟ್ರಿ ಆದಾಗಿಂದ ಕೂಡ ನಾವು ಹತ್ರದಿಂದ ನೋಡ್ತಾ ಇದ್ದೀವಿ ಅವ್ರ ಯಾಕಂದರೆ ಸಜ್ಜನಿಕೆ ನಡವಳಿಕೆ ಪ್ರತಿಯೊಂದು ನಾವು ಗಮನಿಸ್ತಾ ಇದ್ದೇವೆ ಅವರಲ್ಲಿ. ನಾವು ಯಾವುದೇ ರೀತಿಯಲ್ಲಿ ಯಾವತ್ತೇ ಆದರೂ ನಾವೊಂದು ಚೂರು ದುರಂಕಾರ ಆಗಲಿ ಮತ್ತೊಂದಾಗಲಿ ನೋಡಿಲ್ಲ. ಬಟ್ ಯಾವ ದೃಷ್ಟಿ ಯಾರು ಯಾವ ದೃಷ್ಟಿಯಲ್ಲಿ ನೋಡ್ತಾರೋ ಆ ಥರ ಕಾಣುತ್ತೆ ಅಷ್ಟೇ. ಬಟ್ ನಾವು ನೋಡ್ದಂಗೆ ಭಾಳ ಸಜ್ಜನಕ್ಕೆ ಮನುಷ್ಯ ನಮ್ಮ ಅನಿರುದ್ಧ. ಬಟ್ ಆದರೂ ಕೂಡ ಇದು ಈ ವಿಚಾರ ಬಗ್ಗೆ ನಾನು ನಿರ್ಮಾಪಕರಿಗೆ ಅವರಿಗೆ ನಮ್ಮ ನಮ್ಮ ಭಾಸ್ಕರ್ ಅವ್ರಿಗೂ ಕೂಡ ಮಾತಾಡಿದೆ ನಾನು ಭಾಸ್ಕರ್ಗೆ ಮತ್ತು ಶಿವಕುಮಾರ್ ಅವರು ಮಾತಾಡಿದ್ರು. ಸರ್ ನಾವು ಎಲ್ಲ ಬಗೆಹರಿಸ್ಕೊಳ್ತೀವಿ, ಬಂದರೆ ನಮ್ಮ ಅನಿರುದ್ಧ ಕರೆ ಮಾಡಿ ಅವ್ರು ಬಂದು ನೀವೊಂದು ಒಂದು ಮೀಟಿಂಗ್ ಮಾಡಿ ನೀವು ಬಗೆಹರಿಸ್ಕೊಳ್ಳಿ. ಬಟ್ ಆದರೂ ಕೂಡ ಇವತ್ತು ಇಂಡಸ್ಟ್ರಿ ಪ್ರತಿಯೊಬ್ಬರು ಕೂಡ ಅನಿರುದ್ಧ ಪರವಾಗಿ ನಾವಿದ್ದೇವೆ, ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನಾವು ನೋಡ್ಕೊಳ್ತೇವೆ ಅಂತ ಕೂಡ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೇನೆ. ಹಾಂ ಸರ್, ನಿರ್ಧಾರ ಏನಂದರೆ ಒಬ್ಬ ನಟ ಆಗಲಿ ಒಬ್ಬ ನಿರ್ಮಾಪಕ ಒಬ್ಬ ನಿರ್ದೇಶಕ ಆಗಲಿ ಯಾರೇ ಆಗಲಿ ಯಾರಿಗೆ ಅನ್ಯಾಯ ಆಗಬಾರ್ದು. ಒಂದು ಸೌಹಾರ್ದತ್ವವಾಗಿ ಒಂದು ಪ್ರೀತಿ ವಿಶ್ವಾಸದಿಂದ ಹೋಗ್ಬೇಕು ಅನ್ನೋದು ನಮ್ಮ ಒಂದು ಇದು. ಬಟ್ ಇವತ್ತು ಇವ್ರಿಗೆ ಒಂದು ಅನ್ಯಾಯ ಆಗಿದೆ ಇದಾಗಿದೆ. ಬಟ್ ಇವ್ರಿಗೆ ಅನ್ಯಾಯ ಅನಿರುದ್ಧಿಗೆ ಅನ್ಯಾಯಕ್ಕೆ ನಾವು ಯಾವತ್ತೂ ವಾಣಿಜ್ಯ ಮಂಡಳಿ ಬಿಡಲ್ಲ ಅಂತ ಸದಾ ಅವ್ರ ಜೊತೆ ನಾವು ಇರ್ತೇವೆ. ನಾವು ಸರ್ ನಾನು ಹೇಳೋದು ಕೆ ಟಿ ವಿಗಾಗಲಿ ಈ ಪ್ರೊಡ್ಯೂಸರ್ ಅಸೋಸಿಯೇಷನ್ಗಾಗಲಿ ಅವ್ರು ಕೂಡ ನಾವು ವಾರ್ನಿಂಗ್ ಗೀನಿಂಗ್ ಅಂತ ಹೇಳ್ತಾ ಇಲ್ಲ, ಒಂದು ನಾವು ಇವಾಗಲೂ ಮನವಿ ಮಾಡ್ತೀವಿ, ಪ್ರೀತಿ ವಿಶ್ವಾಸದಲ್ಲೇ ಹೇಳ್ತೀವಿ ನಾವು. ದಯವಿಟ್ಟು ನೀವು ಸರ್ ಮಾಡಿದ್ದೀವಿ ಸರ್, ಈಗ ಅವ್ರು ಬಂದಿಲ್ಲ ಬರ್ದಿರೋದಕ್ಕೆ ಅವ್ರ ಇದು ತೋರಿಸುತ್ತೆ. ನಾ ಹೇಳೋದು ಕರೆದಿದ್ದೀವಿ ಬಂದಿಲ್ಲ ಅವ್ರು ಕೂಡ ನಾವೊಂದು ಡಿಸಿಷನ್ ತೊಗೊಬೇಕು. ನಾವು ಯಾವುದೇ ರೀತಿಯಲ್ಲಿ ಯಾರೇ ಆಗಲಿ ನಾವು ನಮ್ಮ ಅಧ್ಯಕ್ಷ ಹೇಳಿದ್ರು ಅದೇನೇ ಖಡಕ್ಕಾಗಿ ನಿರ್ಧಾರ ತೊಗೊಬೇಕಂತೇಳಿ ನಮ್ಮ ಚಿನ್ನಪ್ಪಣ್ಣ ಹೇಳೋದು. ನಾವು ಇವತ್ತು ನಾನು ಹೇಳ್ತೀನಿ ಖಡಕ್ಕಾಗಿ ನಿರ್ಧಾರ ತೊಗೊಂಡಿದ್ದೀವಿ, ಇಡೀ ಉದ್ಯಮ ಅನಿರುದ್ಧ ಜೊತೆ ಇರುತ್ತೆ. ಯಾವ್ದಮ್ಮ ಅಮ್ಮ ಬ್ಯಾನ್ ಅಂತ ಯಾರು ಇವತ್ತವರೆಗೂ ನಾನು ಹೇಳ್ತೀನಿ ಕೇಳಿ, ಬ್ಯಾನ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಯಾವುದೇ ವ್ಯಕ್ತಿಗಾಗಲಿ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಹೇಳೋದು ಯಾರು ಆ ಥರ ಒಂದು ಬ್ಯಾನ್ ಮಾಡೋದು, ಈವನ್ ಸರ್ಕಾರಕ್ಕೆ ಕೂಡ ಬ್ಯಾನ್ ಮಾಡೋ ಅಧಿಕಾರ ಇಲ್ಲ. ಆ ಥರ ಪದಗಳೇ ಪದ ಬಳಕೆನೂ ಮಾಡಬಾರ್ದು, ಆ ಥರ ಸಮಸ್ಯೆನೂ ಅವ್ರಾಗ ಅವ್ರು ಉಂಟು ಮಾಡ್ಕೊಬಾರ್ದು. ಇಲ್ಲ ಅವರು ಕೂಡ ಅವರೇ ಕರೆ ಮಾಡಿದರು. ಯಾಕಂದರೆ ಅಲ್ಲಿ ಅವರು ಕರೆ ಮಾಡ ಸರ್ ನೀವು ಒಂದು ಪ್ರೆಸಿಡೆಂಟು ಮತ್ತು ಇನ್ನೊಂದು ವೈಸ್ ಪ್ರೆಸಿಡೆಂಟ್ ಬರ್ತೀವಿ ಸರ್ ಅಂತೇಳಿ ಅಂತ ಅಲ್ಲಿ ಅವ್ರವ್ರಲ್ಲೇ ಭಿನ್ನಭಿಪ್ರಾಯಗಳು ಸಾಕಷ್ಟಿದೆ.
ಆ ನಿರ್ಮಾಪಕ ಸಂಘದಲ್ಲಿ ಯಾಕಂದ್ರೆ ನಾವು ಅವ್ರು ಮಾತಾಡೋ ರೀತಿ ಪ್ರತಿಯೊಂದು ಗಮನಿಸ್ತಾ ಹೋದ್ರೆ ಅವರಲ್ಲೇ ಭಿನ್ನಾಭಿಪ್ರಾಯ ಇರೋದ್ರಿಂದ ಪಾಪ ಅವ್ರಿಗೆ ಇರ್ಸು ಮುರ್ಸಾದ್ರಿಂದ ಅವ್ರು ಬರೋಕ್ಕಾಗ ಪಾಪ ಇದಾಗ್ತಾ ಇದೆ. ಯಾಕಂದ್ರೆ ಅವ್ರ ಸ್ವಂತ ನಿರ್ಧಾರ ತೊಗೊಂಡು ಬರೋಂಗಿದ್ರೆ ಇಷ್ಟೊತ್ತು ಯಾವತ್ತೋ ಬಂದಿರೋರು. ಯಾಕಂದ್ರೆ ನಾವು ಮೊದಲೇ ತೀರ್ಮಾನ ಆಗಿದೆ ಅವ್ರು ಬರಲಿ ಬರದೇ ಹೋಗಲಿ. ನಾನು ಕರೆ ಅವ್ರು ಕರೆ ಮಾಡಿದಾಗ ಹೇಳಿದೆ, ಸರ್ ನೀವು ಬಂದರೂ ಸಂತೋಷ, ಬರಲಿಲ್ಲ ಅಂದರೂ ಸಂತೋಷ. ನಾವು ಅನಿರುದ್ಧ ಯಾವ ಥರ ಪ್ರೊಟೆಕ್ಟ್ ಮಾಡಬೇಕು, ಯಾವ ಥರ ಇದು ಮಾಡಬೇಕು, ನಮ್ಮ ಉದ್ಯಮಕ್ಕೆ ನಮ್ಮ ಹಿರಿಯರ ಆದಿಯಾಗಿ ನಾವು ಅವ್ರ ಜೊತೆ ಸದಾ ನಾವು ಇರ್ತೀವಿ ಅಂತೇಳಿ ನಾವು ನೇರವಾಗಿ ಹೇಳಿದ್ದೀನಿ ನಾನು.